ಬಿಜೆಪಿ ಅವರು 195 ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಮಾಡಿದರು 195 ಕ್ಷೇತ್ರಗಳು ಒಂದೇ ಸಲ ಅಂದ್ರೆ ಬಿಜೆಪಿ ಸ್ಪರ್ಧಿಸಲಿರುವ ಒಟ್ಟು ಕ್ಷೇತ್ರಗಳ ಪೈಕಿ 42% ಕ್ಷೇತ್ರಗಳಿಗೆ ಈಗಾಗಲೇ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ ಅದಾದ ನಂತರ ಕಾಂಗ್ರೆಸ್ ನ ಎಲೆಕ್ಷನ್ ಕಮಿಟಿ ಕೂಡ ಆಕ್ಟಿವ್ ಆಗಿದೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಇದೆ ಅದರ ಜೊತೆಗೆ ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ ಯಾವ ಯಾವ ಕ್ಷೇತ್ರಕ್ಕೆ ಯಾರ್ಯಾರು ತುಂಬಾ ಚರ್ಚೆ ಆಗಿದೆ 18 ಕ್ಷೇತ್ರಗಳಿಗೆ ಅಭ್ಯರ್ಥಿ ಫೈನಲ್ ಆಗಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇದೆ ಮಾರ್ಚ್ 7ನೇ ತಾರೀಕು ಕಾಂಗ್ರೆಸ್ ಹೈಕಮಾಂಡ್ ನವರು ಎಲೆಕ್ಷನ್ ಕಮಿಟಿ ಮೀಟಿಂಗ್ ಮಾಡ್ತಾರೆ ಬಿಜೆಪಿ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಆಯ್ತು ದೃಶ್ಯಗಳನ್ನು ನೋಡಿದ್ರಲ್ಲ ಮೋದಿ 3:30 ಮೀಟಿಂಗ್ ಮುಗಿಸಿ ಹೊರಗಡೆ ಬಂದಂತೆ ಅದಾದ ನಂತರ ಅಲ್ಲಿ ಚರ್ಚಿಸಲ್ಪಟ್ಟಂತೆ 195 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಘೋಷಣೆ ಆಯ್ತು ಈಗ ಮಾರ್ಚ್ 7ನೇ ತಾರೀಕು ಕಾಂಗ್ರೆಸ್ ಹೈಕಮಾಂಡ್ ನಿಂದ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಅದಕ್ಕೆ ಪೂರ್ವಭಾವಿಯಾಗಿ ರಾಜ್ಯಗಳಲ್ಲಿ ಮೀಟಿಂಗ್ಗಳು ಜೋರಾಗಿ ನಡೆಯತಾ ಇದೆ ಆಯಾ ರಾಜ್ಯಗಳಲ್ಲಿ ಎಲೆಕ್ಷನ್ ಕಮಿಟಿಗೆ ಹೆಸರುಗಳನ್ನು ಕಳಿಸು ಏಳನೇ ತಾರೀಕು ಕಾಂಗ್ರೆಸ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ನಡೆಯಲಿದೆ ಅದರ ಪೂರ್ವಭಾವಿಯಾಗಿ ಕರ್ನಾಟಕದಲ್ಲಿ ಸಭೆಯಾಗಿದೆ ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಭಾಗವಹಿಸಿದ್ದಾರೆ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಇಬ್ಬರು ಇದ್ದರು ಸಮೀಕ್ಷೆಯ ಚರ್ಚೆಯಾಗಿದೆ ಹದಿನೆಂಟು ಕ್ಷೇತ್ರಗಳಿಗೆ ಒಂದೇ ಹೆಸರನ್ನು ಸಜೆಸ್ಟ್ ಮಾಡಿದ್ದಾರೆ ಸಿಂಗಲ್ ನೇಮ್ ಬಿಜೆಪಿಯಲ್ಲಿ ರಾಜ್ಯ ನಾಯಕರುಗಳು ಕಳಿಸಿರುವಂತಹ ಅಥವಾ ಕೋರ್ ಕಮಿಟಿ ಕಳಿಸಿರುವಂತಹ ಹೆಸರುಗಳು ಹೈಕಮಾಂಡ್ನಲ್ಲಿ ಫೈನಲ್ ಆಗುವ ಸಾಧ್ಯತೆ ಗಿಂತ ಕಾಂಗ್ರೆಸ್ನಲ್ಲಿ ರಾಜ್ಯ ನಾಯಕರುಗಳು ಕಳಿಸಿರುವ ಹೆಸರುಗಳು ಹೈಕಮಾಂಡ್ನಲ್ಲಿ ಫೈನಲ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಎರಡು ಪಕ್ಷಗಳ ವರ್ಕಿಂಗ್ ಸ್ಟೈಲ್ ನೋಡಿದವ್ರಿಗೆ ಅದು ಅರ್ಥ ಆಗುತ್ತೆ ಹದಿನೆಂಟು ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿದೆ ಕ್ವಿಕ್ ಆಗಿ ಯಾವ ಕ್ಷೇತ್ರಗಳಿಗೆ ಯಾರ್ಯಾರ ಹೆಸರು ಕಳಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಡಿಕೆ ಸುರೇಶ್ ಮಂಡ್ಯ ವೆಂಕಟರಮಣಗೌಡ ತುಮಕೂರು ಮುದ್ದನಮೇಗೌಡ ಇತ್ತೀಚೆಗೆ ಅಷ್ಟೇ ಬಿಜೆಪಿ ಕಾಂಗ್ರೆಸ್ ಜಾಯಿನ್ ಆದರೂ ಮುದ್ದನಮೇಗೌಡ ತುಮಕೂರು ಟಿಕೆಟ್ ಫೈನಲ್ ಮಾಡಲ ಮೂರು ಒಕ್ಕಲಿಗ ಸಮುದಾಯ ಮೈಸೂರು ಲಕ್ಷ್ಮಣ್ ಎಂ ಲಕ್ಷ್ಮಣ್ ಒಕ್ಕಲಿಗ ಸಮುದಾಯ ಬರ್ತಾರೆ ಚಿಕ್ಕಬಳ್ಳಾಪುರ ರಕ್ಷಾರಾಮಯ್ಯ ಬಲಿಜ ಸಮುದಾಯ ಕೋಲಾರ ಕೆಎಚ್ ಮುನಿಯಪ್ಪನವರು ಆಹಾರ ಮತ್ತು ನಾಗರಿಕ ಖಾತೆಯ ಸಚಿವರು ಕೆಎಚ್ ಮುನಿಯಪ್ಪ ಮತ್ತೆ ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಎಸ್ಸಿ ರಿಸರ್ವ್ಡ್ ಕಾನ್ಸ್ಟಿಟ್ಯುಯೆನ್ಸಿ ಬರುತ್ತೆ ಕೋಲಾರ ಬೆಂಗಳೂರು ಸೆಂಟ್ರಲ್ ಎನ್ ಎ ಹ್ಯಾರಿಸ್ ಮುಸ್ಲಿಂ ಸಮುದಾಯಕ್ಕೆ ಬೆಂಗಳೂರು ಸೆಂಟ್ರಲ್ ಅನ್ನು ಕೊಡುವ ನಿರ್ಧಾರ ಮಾಡಲಾಗಿದೆ ಬೆಂಗಳೂರು ದಕ್ಷಿಣ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಹಾಸನ ಶ್ರೇಯಸ್ ಪಟೇಲ್ ಶಿವಮೊಗ್ಗ ಗೀತಾ ಶಿವರಾಜ್ ಕುಮಾರ್ ಚಿತ್ರದುರ್ಗ ಬಿ ಎನ್ ಚಂದ್ರಪ್ಪ ವಿಜಯಪುರ ರಾಜು ಆಲಗೂರ್ ಮಾಜಿ ಶಾಸಕರು ಒನ್ಸ್ ಅಗೇನ್ ಅದು ರಿಸರ್ವ್ಡ್ ಕಾನ್ಸ್ಟಿಟ್ಯುಯೆನ್ಸಿ ಬರುತ್ತೆ ಜಿಗಜಿಣಿಗಿ ಹಾಲಿ ಸಂಸದರು ವಿಜಯಪುರ ರಾಜು ಅಲಗೂರ್ ಬೀದರ್ ರಾಜಶೇಖರ್ ಪಾಟೀಲ್ ಕಲಬುರಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಕಲಬುರಗಿ ಫೈನಲ್ ಆಗಿರುವಂಥ ಸಿಂಗಲ್ ನೇಮ್ ಕಳಿಸಿರುವಂಥ ಕ್ಷೇತ್ರಗಳಿವೆ
ಕೆಲವು ಕ್ಷೇತ್ರಗಳಿಗೆ ಎರಡೆರಡು ಹೆಸರು ಕಳಿಸಿದ್ದಾರೆ. ಉದಾಹರಣೆಗೆ ಉಡುಪಿ ಚಿಕ್ಕಮಗಳೂರು ಜಯಪ್ರಕಾಶ್ ಹೆಗಡೆ ಅವರ ಹೆಸರು ಹೋಗಿದೆ. ನೆನಪಿರಲಿ, ಅವರು ಅಧಿಕೃತವಾಗಿ ಇನ್ನೂ ಕಾಂಗ್ರೆಸ್ಗೆ ಜಾಯಿನ್ ಆಗಬೇಕು. ಬಿಜೆಪಿಯಲ್ಲಿದ್ದರು, ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದರು. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂಥವರು ಪಾರ್ಟಿ ಅಫಿಲಿಯೇಷನ್ ಇಟ್ಕೊಳ್ಳೋಂಗಿಲ್ಲ, ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಮೊನ್ನೆ ಆಯೋಗದ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆಯ ವರದಿಯನ್ನು ಸಲ್ಲಿಸಿದ್ದಾರೆ. ಅವರ ಅವಧಿ ಕೂಡ ಮುಕ್ತಾಯಗೊಂಡಿದೆ. ನೌ ಹಿ ಈಸ್ ಫ್ರೀ, ಅಂದರೆ ಬಿಜೆಪಿಯಲ್ಲೂ ಇಲ್ಲ, ಕಾಂಗ್ರೆಸ್ನಲ್ಲೂ ಇಲ್ಲ. ಹಿ ಕ್ಯಾನ್ ಟೇಕ್ ಹಿಸ್ ಓನ್ ಕಾಲ್. ಅವರು ಕಾಂಗ್ರೆಸ್ಗೆ ಜಾಯ್ನ್ ಆಗ್ತಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು ಒಂದು ಹೆಸರನ್ನು ಅವರದು ಕಳಿಸಲಾಗಿದೆ. ಇನ್ನೊಂದು ಡಾಕ್ಟರ್ ಅಂಶುಮನ್, ಉಡುಪಿ ಚಿಕ್ಕಮಗಳೂರಿಗೆ ರಾಜ್ಯ ನಾಯಕರಿಂದ ಕಳಿಸಲ್ಪಟ್ಟಿರುವಂಥ ಇನ್ನೊಂದು ಹೆಸರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.